ವೆಂಕಟ ಕೃಷ್ಣ ಅವರು ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮ್ ಬಗ್ಗೆ ನಾನು ಹೇಳೋದ್ಕಿಂತ ಮುಂಚೆ ಒಂದು ವಿಟಿ ಇದೆ ನಿಮ್ ಬಗ್ಗೆ ನೋಡ್ಕೊಂಡು ಬರೋಣ ವೆಂಕಟ ಕೃಷ್ಣ ಹಿರಿಯ ಕಿರುಜೇನು ಕೃಷಿಕ ಹುಟ್ಟಿದ್ದು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಪಾಡಾಜೆ ಅನ್ನು ಗ್ರಾಮದಲ್ಲಿ ಓದಿನ ನಂತರ ಉದ್ಯೋಗ ಅರಸದೆ ನೇರ ಕೃಷಿ ಭೂಮಿಗೆ ತುಮಕಿದ್ರು ಪಿತ್ರಾರ್ಜಿತ ಆಸ್ತಿಯಲ್ಲಿ ಕೃಷಿ ಬದುಕು ಆರಂಭಿಸಿದ ವೆಂಕಟ ಕೃಷ್ಣರಿಗೆ ಜೈನಿನ ಬಗ್ಗೆ ಎಲ್ಲಿಲ್ಲದ ಆಸಕ್ತಿ ಅದರಲ್ಲೂ ಕಿರುಜೇನಿನ ಬಗ್ಗೆ ಅತೀವ ಆಸಕ್ತಿ ಹವ್ಯಾಸಕ್ಕಾಗಿ ಮನೆಯಲ್ಲಿದ್ದ ತೆಂಗಿನ ಚಿಪ್ಪು ಹಳೆ ಬಿದಿರುಗಳನ್ನ ಬಳಸಿ ಮೊಜಂಟಿ ಜೇನನ್ನ ಮನೆಯಲ್ಲೇ ಸಾಕ್ತಾ ಇದ್ರು ಒಲಿದ ಜೇನು ಇವರ ಅರಿವಿಗೆ ಬಾರದಂತೆ ತನ್ನ ಬಳಗವನ್ನ ದೊಡ್ಡದು ಮಾಡಿದೆ ವರ್ಷದಲ್ಲಿ ಒಂದಷ್ಟು ಆದಾಯ ದರತೊಡಗಿದೆ ನೋಡ ನೋಡ್ತಿದ್ದಂತೆ ವೆಂಕಟ ಕೃಷ್ಣ ತುಳುವಿನ ಮೊಜಂಡಿ ಅಥವಾ ಕನ್ನಡದ ಕಿರು ಹೆಸರು ಸಂಪಾದನೆ ಮಾಡ್ತಾ ಬಂದ್ರು ಸಾಕಷ್ಟು ಸಂಘ ಸಂಸ್ಥೆಗಳು ಇವರನ್ನು ಗುರುತಿಸಿದವು ಪ್ರಶಸ್ತಿ ಪುರಸ್ಕಾರಗಳು ಸಿಕ್ಕವು ಆ ಮೂಲಕ ಸೊಳ್ಳೆ ಜೇನಿನ ಅತ್ಯುತ್ತಮ ಮಾರ್ಗದರ್ಶಕರಾದ್ರು ಫ್ರೀಡಮ್ ಆ್ಯಪ್ ನಲ್ಲಿ ಕಿರು ಜೈಲು ಸಾಕಡೆ ಬಗ್ಗೆ ಮಾರ್ಗದರ್ಶನ ನೀಡಿ ಮುಸ್ಟಿ ತುಪ್ಪಕ್ಕೆ ಎರಡು ಸಾವಿರಕ್ಕೂ ಹೆಚ್ಚು ಹಣ ಸಂಪಾದಿಸುವುದು ಹೇಗೆ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ ಭೀಟಿ ನೋಡಿದ್ವಿ ತುಂಬಾನೇ ಖುಷಿ ಆಯ್ತು ಈ ಜೇನು ಸಾಕಾಣಿಕೆ ಅಂತೆಲ್ಲ ಬಂದಾಗ ಒಂದ್ ರೀತಿಯಾದಂತ ಭಯ ಇದ್ದೇ ಇರತ್ತೆ ಕಚ್ಬಿಟ್ರೆ ಕಷ್ಟ ಅದು ಹೆಂಗಪ್ಪ ಸಾಕಾಣಿಕೆ ಮಾಡ್ತಾರೆ ಅಂತ ನಾರ್ಮಲ್ ಆಗಿ ದೂರದಿಂದ ನೋಡಿದವರಿಗೆ ಅದೇ ರೀತಿಯಾಗಿ ಅನ್ಸುದು ನಿಮಗೆ ಯಾಕೆ ಇದನ್ನೇ ಮಾಡ್ಬೇಕು ಅಂತ ಅನಿಸ್ತು ಅಂತ ಸರ್ ಅಂದ್ರೆ ಈಗ ತುಡುವೆ ಜೇನು ಅದು ಚುಚ್ಚುತ್ತದೆ ಚುಚ್ಚಿದ್ರೆ ಬಾಪು ಬರ್ತದೆ ಅಥವಾ ನೋವಾಗ್ತದೆ ಆಗ್ತದೆ ಒಂದು ಸಮಸ್ಯೆಗಳು ಅದೇ ಆದರೆ ಈಗ ಚುಚ್ಚುವ ಸಮಸ್ಯೆ ಇರೋದಿಲ್ಲ ಸ್ವಲ್ಪ ಕಡ್ದು ಕಡಿತದೆ ಒಂದು ಇರುವೆ ಕಡದಷ್ಟು ಮಾತ್ರ ಕಡಿ ಅಷ್ಟೇ ನೋವಾಗ್ತದೆ ತುಂಬ ನೋವಾಗೋದಿಲ್ಲ ಮತ್ತು ಇನ್ನೇನು ಅಂತ ಹೇಳಿದರೆ ಕಿರುಜೇನು ಮಾಡೋದ್ರಿಂದ ಹೆಚ್ಚು ಪ್ರಯೋಜನ ಅಂದರೆ ಒಂದು ಪರಾಗಸ್ಪರ್ಶ ಚೆನ್ನಾಗಿ ಆಗ್ತದೆ ಅಂದರೆ ಎಲ್ಲ ಹೋ ಹೆಜ್ಜೇನು ಅದೆಲ್ಲ ಹೋಗಿ ಪರಾಗಸ್ಪರ್ಶ ಮಾಡೋದಕ್ಕಿಂತಲೂ ಚಿಕ್ಕ ಚಿಕ್ಕ ಹೂಗಳಿಗೆ ಕಳೆ ಇರುವಂಥ ಹೂಗಳಿಗೆ ಅಥವಾ ಔಷಧೀಯ ಗುಣ ಇರುವಂಥ ಹೂಗಳಿಗೆಲ್ಲ ಸಂಪರ್ಕ ಮಾಡಿ ಅದರಿಂದ ಪೋಲನ್ನು ಕಲೆಕ್ಟ್ ಮಾಡ್ತದೆ ನೆಕ್ಟರ್ ಅಂದರೆ ಜೇನು ಕಲೆಕ್ಟ್ ಮಾಡ್ತದೆ ಅದರಿಂದಾಗಿ ತುಂಬ ರೀತಿಯ ಪರಾಗಸ್ಪರ್ಶಕ್ಕೆ ತುಂಬ ರೀತಿಯ ಪ್ರಯೋಜನ ಆಗ್ತದೆ ಮತ್ತು ಕಡಿಯುವುದಿಲ್ಲ ಅಂತ ಹೇಳೋ ದೃಷ್ಟಿಯಿಂದ ಮಕ್ಕಳು ಆಗಲಿ ಮನೆಯಲ್ಲಿ ಹೆಂಗಸರಾಗಲಿ ಯಾರು ಕೂಡ ಪ್ರಾಯದವರಾಗಲಿ ಯಾರು ಕೂಡ ಇದಕ್ಕೆ ಅಂಥವ್ರು ಇಂಥವ್ರು ಅಂತ ಹೇಳೋ ಒಂದು ರೆಸ್ಟ್ರಿಕ್ಷನ್ ಏನಿಲ್ಲ ಯಾರು ಕೂಡ ಮಾಡ್ಬೋದು ಹೆದರಿಕೆ ಇಲ್ಲದೆ ಮಾಡ್ಬೋದು ಮತ್ತು ಸುಲಭ ಅಂದರೆ ಇಷ್ಟೇ ದಿವ್ಸಕ್ಕೆ ಒಂದು ಸರ್ತಿ ಪೆಟ್ಟಿಗೆಯನ್ನು ನೋಡಿ ಅದನ್ನು ಮಾಡಿ ಕೆಲಸ ಮಾಡಬೇಕು ಅಂತ ಹೇಳೋ ಪ್ರಮೇಯ ಇರೋದಿಲ್ಲ ನಮ್ಮ ಪುರುಷತ್ವ ಯಾವಾಗ ಇರ್ತದೆ ಆ ದಿವಸ ಹೋಗಿ ನಾವು ಅದನ್ನು ಇದು ಕೆಲಸ ಮಾಡಿಕೊಳ್ಬೋದು ಹಾಗೆ ಅದರಿಂದಾಗಿ ಯಾರಿಗೂ ಕೂಡ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ ತುಂಬ ಔಷಧೀಯ ಗುಣ ಇರುವಂಥ ಜೇನು ಸಿಗ್ತದೆ ನಮಗೆ ಸಿಗುವ ಪ್ರಮಾಣ ಕಡಿಮೆ ಆದರೂ ಅತ್ಯುತ್ತಮ ಜೇನು ಸಿಗ್ತದೆ ಅಂದರೆ ಈಗ ವಿದೇಶಗಳಲ್ಲೆಲ್ಲ ಯಾವುದೋ ಒಂದು ಜೇನನ್ನು ತುಂಬ ಮೆಡಿಸಿನಲ್ ವ್ಯಾಲ್ಯೂ ಇರುವಂಥ ಜೇನು ಅಂತೇಳಿ ಮಾಡ್ತಾರಲ್ಲ ಅದಕ್ಕೆ ಅದಕ್ಕೆ ಹೊರಿಸಿದರೆ ನಮ್ಮ ಇಲ್ಲಿ ಕೂಡ ಏನು ಕಡಿಮೆ ಇಲ್ಲ ಈ ಕಿರುಜೇನಿಂದ ಸಿಗುವಂಥ ಜೇನು ತುಂಬ ಮೆಡಿಸಿನಲ್ ಪರ್ಪಸ್ಗೆ ಯೂಸ್ ಆಗುವಂಥದ್ದು ತುಂಬ ಅಂದರೆ ಕ್ಯಾನ್ಸರ್ ಟ್ರೀಟ್ಮೆಂಟಿಗೆ ಮತ್ತು ಬೊಜ್ಜು ಕರಗಿಸಲಿಕ್ಕೆ ಆಮೇಲೆ ತುಂಬ ನ್ಯೂಟ್ರಿಯೆಂಟ್ ಫುಡ್ಡಿನ ಬದಲ ಅದರ ಬದಲಾಗಿ ಯೂಸ್ ಮಾಡುವಂಥ ಒಂದು ಪರಾಗಗಳೇನಿರ್ತದೆ ಅದನ್ನು ಉಪಯೋಗ ಮಾಡ್ಬೋದು ಹೀಗೆಲ್ಲ ಅದಕ್ಕೆ ಇದನ್ನು ತುಂಬ ತುಂಬಾ ಉಪಯೋಗಗಳಿದೆ ಹಾಗೆ ಕಿರುಜೇನು ಮಾಡೋದ್ರಲ್ಲಿ ಕೆಲಸವು ಕಡಿಮೆ ಸುಲಭ ಮತ್ತೆ ಯಾರು ಮಾಡಬಹುದು ಹೇಳುವಲ್ಲಿ ಈ ನಾಟಿ ದನದ ಹಾಲು ಅಂತ ಹೇಳ್ತೀವಿ ಅಥವಾ ಸಿಂಧಿ ದನದ ಹಾಲು ಅಂತ ಹೇಳ್ತೀವಿ ಅದ್ರಲ್ಲೂ ಕೂಡ ವೇರಿಯೇಷನ್ಸ್ ಇರುತ್ತೆ ಅಂದ್ರೆ ಬೇಡಿಕೆ ಅಥವಾ ದುಡ್ಡು ಜಾಸ್ತಿ ಅಂತ ಇದ್ರಲ್ಲೂ ಹಾಗೆ ಇದೆಯಾ ಜಾಸ್ತಿ ಡಿಮ್ಯಾಂಡು ಅಥವಾ ಕಿರುಜೇನಿಗೆ ಜಾಸ್ತಿ ಡಿಮ್ಯಾಂಡು ಆತರ ತರ ಏನಾದ್ರು ಇದೆಯಾ ಹಿಂಗೆ ಅಂತ ಆತರ ಅಂತ ಹೇಳಲ್ಲ ಅಂದ್ರೆ ಡಿಮ್ಯಾಂಡ್ ಈಗ ಕೇರಳದಲ್ಲಿ ಏನು ಅಂತ ಹೇಳಿದ್ರೆ ಅದರ ಬಗ್ಗೆ ಒಂದು ಜಾಗೃತಿ ತುಂಬ ಜಾಸ್ತಿ ಉಂಟು ಈ ಕಿರುಜೇನ ಬಗ್ಗೆ ನಮ್ಮ ಕರ್ನಾಟಕದಲ್ಲಿ ಅಷ್ಟಾಗಿ ಇದರ ಬಗ್ಗೆ ಒಂದು ಅವೇರ್ನೆಸ್ ಜಾಗೃತಿ ಇಲ್ಲ ಮತ್ತೆ ಜನರಿಗೆ ಹಾಗೂ ಜನರಿಗೆ ಹೋಗಿ ಕೂಡ ಹಾಗೆ ಇದ್ರ ಬಗ್ಗೆ ತಿಳುವಳಿಕೆ ಕಡಿಮೆ ಇದನ್ನು ಏನು ಅಂತ ಹೇಳಿದ್ರೆ ಒಂದು ಕೀಟ ಏನೋ ಒಂದು ತೊಂದರೆ ಕೊಡ್ತದೆ ಹಾಗೆ ಹೇಳಿ ಮಾತ್ರ ಅದನ್ನು ಓಡಿಸುವ ಪ್ರಯತ್ನವೇ ಮಾಡ್ತಿದ್ದಾರೆ ಆ ಓಡಿಸುವ ಪ್ರಯತ್ನ ಮಾಡಬಾರ್ದು ಅದನ್ನು ಉಳಿಸಿಕೊಳ್ಳೋ ಪ್ರಯತ್ನ ಮಾಡ್ಬೇಕು ಏನಂದ್ರೆ ಜೇನು ಮಾನವ ಸಂಕುಲಕ್ಕೆ ಅತ್ಯಂತ ಹತ್ತಿರದ ಒಂದು ಕೀಟ ಹಾಗೆ ಆದ ಕಾರಣ ಇದೊಂದು ಒಂದು ಕೀಟ ಹೇಳೋದಕ್ಕಿಂತಲೂ ಕೂಡ ಉಪಕಾರಿಯಾದ ಕೀಟ ಅಂತಲೇ ಒಂದು ಹೇಳೋದು ಉತ್ತಮತ ನನ್ನ ಅನಿಸಿಕೆ ಹಾಗಾದ ಕಾರಣ ಮತ್ತೆ ಅದರ ಔಷಧೀಯ ಗುಣ ಆಗಲಿ ಅದರ ಅದರಿಂದ ಆಗುವ ಪರಾಗಸ್ಪರ್ಶ ಆಗಲಿ ಇದನ್ನೆಲ್ಲ ನೋಡಿದ್ರೆ ಇದೊಂದು ಉತ್ತಮ ಮನುಷ್ಯ ಸ್ನೇಹಿ ಕೀಟ ಈಗ ಮೂರು ತಿಂಗಳಿಗೆ ಒಂದ್ಸತಿ ನಮಗೆ ಲಾಭ ಸಿಗುತ್ತೆ ಅಥವಾ ಆರು ತಿಂಗಳಿಗೆ ಒಂದ್ಸತಿ ಲಾಭ ಸಿಗುತ್ತೆ ಜೈನ್ ತೆಗಿಯೋದು ಹೇಗೆ ಅದು ಎಷ್ಟು ಶೇಖರಣೆ ಆಗುತ್ತೆ ಒಂದ್ಸತಿಗೆ ಲಾಭ ಇಲ್ಲ ಅಂತ ಅಂದ್ರೆ ಅದೇ ನಾವು ಈಗ ಇದನ್ನು ಲಾಭದ ದೃಷ್ಟಿಯಿಂದ ಮಾತ್ರ ನೋಡಬಾರ್ದು ನಾವು ಎಲ್ಲ ದೃಷ್ಟಿಯನ್ನು ನೋಡಬೇಕು ಪರಿಸರಕ್ಕೆ ಯಾವ ರೀತಿ ಮನುಷ್ಯರ ಆರೋಗ್ಯದ ದೃಷ್ಟಿಯಿಂದ ಯಾವ ರೀತಿ ಇದನ್ನು ಉಳಿಸಿದರೆ ಯಾವ ರೀತಿ ಪ್ರಯೋಜನ ಅಂತ ಹೇಳೋದನ್ನು ನೋಡ್ಕೊಳ್ಬೇಕು ನಾವು ಬರೀ ಲಾಭದ ದೃಷ್ಟಿ ಒಂದೇ ಲೆಕ್ಕ ಹಾಕಿಟ್ಕೊಳ್ಬಾರ್ದು ಇದನ್ನು ಒಂದು ಸೈಡ್ ಬಿಸ್ನೆಸ್ ಹೇಳುವಾಗೆ ಅಥವಾ ಒಂದು ಉಪಕಸುಬು ಅಂತ ಹೇಳೋ ರೀತಿಯಲ್ಲಿ ನೋಡಿಕೊಂಡ್ರೆ ನನ್ನ ಒಂದು ಅನಿಸಿಕೆ ಹೆಂಗೆ ಸರ್ ಮಾರ್ಕೆಟಿಂಗ್ ಮಾರ್ಕೆಟ್ ಅಂದ್ರೆ ಈಗ ಸದ್ಯಕ್ಕೆ ಜೇನು ಸೊಸೈಟಿಗಳಲ್ಲೆಲ್ಲ ಕಿರು ಜೇನಿನ ಇದು ಅಂದ್ರೆ ನಾವು ಮಜಂಟಿ ಜೇನು ಅಂತ ಹೇಳುದು ಅದ್ರ ಜೇನು ಅಂತ ಹೇಳಿದ್ರೆ ಈಗ ಸದ್ಯಕ್ಕೆ ಅದನ್ನು ಪರ್ಚೇಸ್ ಮಾಡೋದಿಲ್ಲ ಮಜಂಟಿ ಜೇನು ಅಂದ್ರೆ ಅದು ಹುಳಿ ಅಂತೇಳಿ ಆ ಒಂದು ಕಲ್ಪನೆಯಿಂದಾಗಿ ಆದ್ರೆ ಹುಳಿ ಅದರ ಸ್ವಾಭಾವಿಕ ರುಚಿಯೇ ಹುಳಿ ಆದ್ರಿಂದಾಗಿ ಅದು ಅದನ್ನು ತಗೊಳ್ಳೋದಿಲ್ಲ ಅಂದರೆ ಮಿಕ್ಸ್ ಮಾಡುವಾಗ ಇನ್ನೇನಾಗ್ತದೋ ಹೊಳೆಯ ಬರ್ತದೋ ಹಾಗೇನೋ ಇದಿರ್ಬೋದು ಆದರೆ ಇದನ್ನು ಇನ್ನೂ ಇನ್ನು ಹೆಚ್ಚೆಚ್ಚು ಜನ ಇದು ಮಾಡ್ತಾ ಹೋದಾಗ ಅವರು ಕೂಡ ಅದನ್ನು ಪ ಇದು ಮಾಡ್ಬೋದು ಆದರೆ ಒಬ್ರಿಂದೊಬ್ರಿಗೆ ಸಂಪರ್ಕದಲ್ಲಿ ಅಥವಾ ನಮ್ಮಿಂದ ಇನ್ನೊಬ್ಬರು ತಿಳ್ಕೊಂಡು ಆ ರೀತಿಯಲ್ಲಿ ಮಾರ್ಕೆಟ್ ಮಾಡೋದು ಸುಲಭ ಆಗ್ತದೆ ಜೇನು ತುಪ್ಪ ಜೊತೆಗೆ ಈ ಇದನ್ನ ಬೇರೆಯವರಿಗೆ ಅಂದ್ರೆ ಮರಿಗಳನ್ನ ಬೇರೆಯವರಿಗೆ ಕೊಡೋದು ಆತರದ್ರಲ್ಲೂ ಲಾಭ ಇರುತ್ತೆ ಅಲ್ವಾ ಇದ್ರಲ್ಲಿ ಹೌದೌದು ಹೌದು ಅಂದ್ರೆ ನಾವು ಅದ್ರದ್ರ ಬೇಸಿಕ್ ಪ್ರಾಥಮಿಕ ಅದರ ನಾಲೆಜ್ ನಾವು ಪಡ್ಕೊಂಡ್ರೆ ಒಬ್ರು ಇದನ್ನು ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಅದರ ಬೇಸಿಕ್ ನಾಲೆಜ್ ನಾವು ಖಂಡಿತವಾಗಿ ಅದನ್ನು ಪಡ್ಕೊಳ್ಬೇಕು ಅಥವಾ ಸುಮ್ಮನೆ ಇದು ಮಾಡಿದರೆ ಸುಮ್ ನಾನು ಮಾಡಿದಾಗ ಆಗ್ತದೆ ಅಂದರೆ ಕಿರ್ ಅದರ ರಾಣಿ ಜೇನು ಯಾವುದು ರಾಣಿ ಕೋಶ ಯಾವುದು ಹುಳಗಳು ಯಾವುದು ಇದನ್ನೆಲ್ಲ ನಾವು ತಿಳ್ಕೊಂಡಿರಬೇಕು ಅದಕ್ಕಾಗಿ ನಾವು ಅದನ್ನು ಅದರ ಬೇಸಿಕ್ ನಾವು ತಿಳ್ಕೊಂಡಿರಬೇಕಾಗ್ತದೆ ಹಾಗಾದ ಕಾರಣ ಅದನ್ನು ಅಷ್ಟೊಂದು ತಿಳ್ಕೊಂಡು ನಾವು ಇದನ್ನು ಮಾಡಿದರೆ ಇದರಿಂದ ಲಾಭ ಮಾಡ್ಬೋದು ಒಟ್ಟೊಟ್ಟಿಗೆ ನಮ್ಮ ಕೃಷಿಯನ್ನು ಅಭಿವೃದ್ಧಿ ಮಾಡಬಹುದು ಈಗ ಈ ಪೆಟ್ಟಿಗೆಯಲ್ಲಿ ಮಾಡಬೇಕು ಇಷ್ಟೇ ಜಾಗ ಅಂತ ಹೇಳಿಲ್ಲ ಪೇಟೆ ಪಟ್ಟಣಗಳಲ್ಲಿ ಫ್ಲಾಟ್ ಇದ್ದವರು ಕೂಡ ಮಾಡ್ಕೊಳ್ಬಹುದು ಅಂದ್ರೆ ಕಳೆಗಳು ಸುತ್ತಮುತ್ತ ತುಂಬಾ ತುಂಬಿರ್ತದೆ ಅದರಲ್ಲಿ ಹೂ ಬರ್ತದೆ ಅದರಿಂದ ಜೇನು ಸಂಗ್ರಹ ಮಾಡ್ತದೆ ಅಥವಾ ತೋಟ ಇದ್ದಂತವರಾದ್ರೆ ಅವರಿಗೂ ಕೂಡ ಅಲ್ಲಿ ಇಲ್ಲಿ ಇದು ಮಾಡಿ ಮಾಡಬಹುದು ಅಥವಾ ಸ್ವಲ್ಪ ಕಡಿಮೆ ಜಾಗ ಜಾಗದಲ್ಲೇ ಇರೋದು ನಾನು ಅಂತ ಹೇಳಿದ್ರೆ ನನಗೆ ಮಾಡ್ಬೋದು ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಮಾಡ್ಬೋದು ಯಾಕೆಂದರೆ ಸ್ಥಳಾಂತರ ಕೃಷಿ ಮಾಡಿ ಕೂಡ ಇದನ್ನು ಮಾಡ್ಬೋದು ಅದರಿಂದಾಗಿ ನಾವು ಇಷ್ಟೇ ಜಾಗ ನನಗೆ ಇಷ್ಟೇ ಇರೋದು ನಾನು ಮಾಡೋದು ಹೇಗೆ ಅಂತ ಹೇಳೋ ಇದು ಏನೇ ಅವಶ್ಯಕತೆ ಇಲ್ಲ ನೀವು ಫ್ರೀಡಮ್ ಆ್ಯಪ್ ಮುಖಾಂತರವಾಗಿ ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀರಾ ಬಹಳಷ್ಟು ಜನಕ್ಕೆ ಇದನ್ನು ಮಾಡಬೇಕು ಅನ್ನುವಂತ ಆಸೆ ಇರುತ್ತೆ ಬಟ್ ಹೆಂಗ್ ಮಾಡಬೇಕು ಏನು ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ ಸೊ ನಿಮ್ಮ ಕೋರ್ಸನ್ನ ನೋಡಬೇಕು ಅಂತಂದ್ರೆ ಏನು ಮಾಡಬೇಕು ಅಂತ ಸರ್ ಫ್ರೀಡಮ್ ಆ್ಯಪಲ್ಲಿ ನನ್ನ ಇದರ ಕಿರುಜೈನ ಬಗ್ಗೆ ಅಂದರೆ ಮುಜೆಂಟು ನ ಬಗ್ಗೆ ಒಂದು ಕೋರ್ಸ್ ಇದೆ ಅದರಲ್ಲಿ ನೀವು ನನ್ನ ರೆಫರಲ್ ಕೋಡ್ ಮಹೇಶ್ ಸೆವೆಂಟಿ ಟು ಅಂದರೆ ಎಮ್ ಎ ಎಚ್ ಇ ಎಸ್ ಎಚ್ ಸೆವೆನ್ ಟು ಅಂತೇಳಿ ಹಾಕಿದರೆ ನೀವು ಆ ಫ್ರೀಡಮ್ ಆ್ಯಪಲ್ಲಿ ನನ್ನ ಕೋರ್ಸನ್ನು ತಿಳ್ಕೊಳ್ಬೋದು ಸೊ ಆ ಕೋರ್ಸನ್ನು ನೋಡಿ ಇವರು ಕೂಡ ಜೇನು ಸಾಕಾಣಿಕೆ ಮಾಡ್ಬೋದು ಅಷ್ಟು ಪೂರ್ತಿ ಆಗಿ ಅದರ ಬಗ್ಗೆ ಫುಲ್ ಡಿಟೇಲ್ ಆಗಿ ಅದರಲ್ಲಿ ಮಾಹಿತಿ ಇದೆ ಓಕೆ ಬಹಳಷ್ಟು ವಿಷಯಗಳ ಬಗ್ಗೆ ತಿಳಿಸ್ಕೊಟ್ಟಿರಿ ಧನ್ಯವಾದಗಳು ಸರ್ ಧನ್ಯವಾದಗಳು ವೀಕ್ಷಕರೇ ಪ್ರತಿಯೊಬ್ಬರಿಗೂ ಕೂಡ ಯಾವುದಾದ್ರೂ ಒಂದು ಹೊಸದ ರೀತಿಯದನ್ನು ನೋಡಿದಾಗ ಅಥವಾ ಅದರ ಲಾಭಗಳನ್ನು ಕೇಳಿದಾಗ ಇಲ್ಲ ನಾವು ಮಾಡಬೇಕು ಅನ್ನುವಂಥ ಆಸೆ ಇದ್ದೇ ಇರುತ್ತೆ ಬಟ್ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಗೊಂದಲ ಇರುತ್ತೆ ಸೊ ನೀವು ಜೇನು ಸಾಕಾಣಿಕೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇವರ ರೆಫರಲ್ ಕೋಡ್ ಯೂಸನ್ನು ಮಾಡಿ ನೀವು ಅದ್ರ ಬಗ್ಗೆ ಮಾಹಿತಿ ಪಡೆದುಕೊಳ್ಳೋದ್ರ ಜೊತೆಗೆ ಮೂರು ಸಾವಿರ ಸ್ಕಾಲರ್ಶಿಪ್ ಕೂಡ ನಿಮ್ಮದಾಕಿಸ್ಕೊಳ್ಬೋದು ಬರೀ ಜೇನು ಸಾಕಾಣಿಕೆ ಅಂತ ಮಾತ್ರ ಅಲ್ಲ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರು ಹೇಳ್ತಾರೆ ಸೊ ಬಹಳಷ್ಟು ಕೋರ್ಸಸ್ಗಳಿದೆ ಅದನ್ನು ತಿಳ್ಕೊಂಡು ನೀವು ಕೂಡ ಅದನ್ನು ಹೆಂಗೆ ಮಾಡ್ಬೋದು ಅದರಿಂದ ಎಷ್ಟು ಲಾಭ ಬರುತ್ತೆ ಎಲ್ಲವನ್ನೂ ಕೂಡ ತಿಳ್ಕೊಬಹುದು ಈಗ ಜೇನು ಸಾಕಾಣಿಕೆ ಬಗ್ಗೆ ನೀವು ತಿಳ್ಕೊಬೇಕು ಅಂತಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ ಇವರ ರೆಫರಲ್ ಕೋಡನ್ನು ಯೂಸ್ ಮಾಡಬೇಕಾಗುತ್ತೆ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಮತ್ತೆ ನಾನು ಕೂಡ ಹೇಳ್ತಾ ಇದ್ದೀನಿ ಎಂ ಎ ಹೆಚ್ ಇ ಎಸ್ ಎಚ್ ಸೆವೆಂಟಿ ಟು ಇದು ಇವರ ರೆಫರಲ್ ಕೋಡ್ ಆಗಿದೆ ಇದನ್ನು ಯೂಸ್ ಮಾಡಿ ಸಂಪೂರ್ಣವಾದ ಮಾಹಿತಿ ಪಡ್ಕೊಳ್ಳೋದ್ರ ಜೊತೆಗೆ ಮೂರು ಸಾವಿರ ಸ್ಕಾಲರ್ಶಿಪ್ ಕೂಡ ನಿಮ್ಮ ನಿಮ್ಮದಾಗಿಸಿಕೊಳ್ಬಹುದು